ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಒಂದು ಜಾತಕದ ವಿಶ್ಲೇಷಣೆ ಮಾಡೋಣ. ಇವತ್ತು ಕೂಡ ಇವತ್ತಿನ ಜಾತಕದ ವಿಶ್ಲೇಷಣೆ ತುಂಬ ವಿಶೇಷವಾಗಿರುತ್ತೆ. ದೈಹಿಕ ಆರೋಗ್ಯ, ಆಧ್ಯಾತ್ಮ ಮತ್ತು ಕರ್ಮ ಸಿದ್ಧಾಂತ ಈ ಮೂರು ವಿಷಯಗಳನ್ನು ಒಳಗೊಂಡಿರುವಂತಹ ಒಂದು ವಿಶೇಷವಾದ ಜಾತಕದ ವಿಶ್ಲೇಷಣೆ ನಾನು ಮಾಡ್ತೀನಿ ಮಿತ್ರೆ. ಈ ಜಾತಕ ಏನು ಅಂದರೆ, ಕರ್ಮ ಸಿದ್ಧಾಂತದ ಅನುಗುಣವಾಗಿ ಕ್ರೂರ ವಿಧಿಯ ಅಟ್ಟಹಾಸದಲ್ಲಿ ನಲಗುತ್ತಾ ಇರುವಂಥ ಒಬ್ಬ ಸ್ಫುರದ್ರೂಪಿ ಯುವಕನ ಜಾತಕದ ವಿಶ್ಲೇಷಣೆ ನಾನು ಮಾಡ್ತೀನಿ ಮಿತ್ರೆ. ಯೂಶ್ವಲಿ ಎಲ್ರಿಗೂ ಗೊತ್ತೇ ಇದೆ, HIV ಅಥವಾ ಏಡ್ಸು ಯಾವ ಕಾರಣಕ್ಕೆ ಬರುತ್ತೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮೊದಲನೇದು ಅನೈತಿಕ ಸಂಬಂಧ, ಸೇಫ್ಟಿ ಮೆಜರ್ಸ್ ಹಾಕಿಕೊಳ್ಳದೇನೆ ಅನೈತಿಕವಾದ ಸಂಬಂಧದಿಂದ HIV ಏಡ್ಸು, ಇದು ಹೈಯೆಸ್ಟ್ ಪ್ರಮಾಣದ ಕಾರಣ. ಓಕೆ, 90% ಕಾರಣ ಇದರಿಂದನೇ ಬರುತ್ತೆ. ಇನ್ನು ಮಿಕ್ಕಿದ್ದು ಸೂಜಿ ಸಿರಂಜಿ ಏನಿದೆ ಅದು ಹಳೆ ಕಾಲದಲ್ಲಿ ಇತ್ತು, ಈ ಕಾಲದಲ್ಲಿ ಇಲ್ಲ. ಎಲ್ಲರೂ ಕೂಡ ಹೊಸ ಸೂಜಿಯನ್ನೇ ಯೂಸ್ ಮಾಡ್ತಾರೆ. ಇವನ್ RMP ಡಾಕ್ಟರ್ಸು ಕೂಡ ಹೊಸದು ಯೂಸ್ ಮಾಡ್ತಾರೆ. ಅಷ್ಟಾಗಿಯೂ ಕೂಡ ಎಲ್ಲೋ ಒಂದು ಕಡೆ ಮಿಸ್ ಆಗಿರಬಹುದು. ಓಕೆ, ಸೂಜಿ ಅವರಿಗೆ ಚುಚ್ಚಿ ಇವರಿಗೆ ಚುಚ್ಚೋದು ಇದು ಕೂಡ ಒಂದು ಕಾರಣ ಇರುತ್ತೆ. ಸೆಕೆಂಡ್ ಹೈಯೆಸ್ಟ್ ಕಾರಣ, ಥರ್ಡ್ ಹೈಯೆಸ್ಟ್ ಕಾರಣ, ಬ್ಲಡ್ ಟ್ರಾನ್ಸ್ಫ್ಯೂಷನ್. ಬ್ಲಡ್ ಡೊನೇಟ್ ಮಾಡ್ತಾರೆ ಜನ. ಓಕೆ, ಬ್ಲಡ್ ಡೊನೇಟ್ ಮಾಡುವಾಗ ಹಾಕಿಕೊಳ್ಳುವಂದು ಮತ್ತು ತೆಗೆದುಕೊಳ್ಳುವಂದು ಇಬ್ಬರದ್ದು ಕೂಡ HIV ಟೆಸ್ಟು HBCG ಟೆಸ್ಟು ಕಂಪಲ್ಸರಿ ಇರ್ತದೆ ಮಿತ್ರೆ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಈ ಕಿಟ್ ಟೆಸ್ಟು ಫಾಲ್ಟಿ ಕಿಟ್ ಬಂದಿರ್ತವೆ ಕೆಲವೊಂದು, ಯಾಕಂದರೆ HIVಯಲ್ಲಿ ಎರಡು ಥರದ ಟೆಸ್ಟ್ ಬರ್ತದೆ. ಒಂದು ಕಿಟ್ ಟೆಸ್ಟು, ಒಂದು ಎಲಿಸಾ ಟೆಸ್ಟ್ ಅಂಥೇಳಿ. ಎಲಿಸಾ ಟೆಸ್ಟು ಒನ್ ಆಫ್ ದಿ ಒಳ್ಳೆ ಬೆಸ್ಟ್ ಮೆಥಡ್ ಅದು ಟೆಸ್ಟ್ ಮಾಡೋಕ್ಕೆ. ಈ ಕಿಟ್ ಟೆಸ್ಟ್ ಏನಿದೆ, ಕೆಲವೊಂದು ಸರಿ ಕಿಟ್ಗಳು ಫಾಲ್ಟಿ ಕಿಟ್ಗಳು ಬರುವಂಥದ್ದು ಇರ್ತದೆ. ಪಾಸಿಟಿವ್ ಇದ್ದವರಿಗೆ ನೆಗೆಟಿವ್, ನೆಗೆಟಿವ್ ಇದ್ದವರಿಗೆ ಪಾಸಿಟಿವ್ ತೋರಿಸುವಂಥ ಚಾನ್ಸಸ್ ಇರುತ್ತೆ. ಸೊ ಕೆಲವು ಸರಿ ಏನಾಗಿದೆ, ಕೋಟಿಗೊಂದು ಈ ಥರ ಕೇಸಸ್ ಆಗಿದ್ದಾವೆ. ನಾನು ಕೂಡ ಸಾಕಷ್ಟು ಕೇಸಸ್ ನೋಡಿದ್ದೀನಿ. ಬ್ಲಡ್ ಡೊನೇಟ್ ಮಾಡುವಾಗ ಯಾರು ಕೊಡುವನದ್ದು ರಕ್ತ ಇರುತ್ತೆ ಅವನು HBCG HIV ಟೆಸ್ಟ್ ಮಾಡ್ತಾರೆ. ಆದರೆ ಇರುವ ಅವನು ಆ್ಯಕ್ಚುಲಿ HIV ಪೇಷಂಟ್ ಇರ್ತಾನೆ, HIV ಇರುತ್ತೆ ಅವನಿಗೆ, ಬಟ್ ಟೆಸ್ಟಲ್ಲಿ ತೋರಿಸೋದಿಲ್ಲ, ನೆಗೆಟಿವ್ ಅಂತ ತೋರಿಸಿರುತ್ತೆ. ಅದೇ ರಕ್ತವನ್ನು ದಾನ ಮಾಡಿಬಿಡ್ತಾರೆ, ಅಥವಾ ರಕ್ತ ಬ್ಲಡ್ ಬ್ಯಾಂಕಿನವರ ಒಂದು ನಿರ್ಲಕ್ಷ್ಯದಿಂದಾಗಿರ್ಬೋದು, ಟೆಸ್ಟು ಕೂಡ ಮಾಡದೇ ಸುಮ್ಮನೆ ಹಾಗೆ ಎಸೆದ್ಬಿಟ್ಟು ಏನೋ ಒಂದು ಮಾಡಿರ್ಬೋದು, ಇಲ್ಲ ಅಂತಿಲ್ಲ. ಆ ರಕ್ತ ಏರಿಸ್ಕೊಂಡಾಗಲೂ ಕೂಡ ಪಾಸಿಟಿವ್ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಇದು ಮೂರು ಕಾರಣ ಬಹಳ ದಟ್ಟವಾಗಿ ಇದು ಆಗಿರುವಂಥದ್ದು ಕಾರಣಗಳಿವು. ಇನ್ನು ನೆಕ್ಸ್ಟು ತಾಯಿಯಿಂದ ಮಗುವಿಗೆ ಏನಿದೆ, ಇಷ್ಟು ನಾಲ್ಕು ಕಾರಣಗಳು ಭಾಳ ಹೈಯೆಸ್ಟು HIVಯಿಂದ ಸ್ಪ್ರೆಡ್ ಆಗೋದು. ಇವತ್ತು ನಾನು ಹೇಳ್ತಾ ಇರುವಂಥ ಕೇಸು ತುಂಬ ವಿಚಿತ್ರ ಕೇಸು ಮಿತ್ರೆ. ಅನೈತಿಕ ಸಂಬಂಧವೂ ಮಾಡಿಲ್ಲ, ವಯಸ್ಸು ಈಗ ಇನ್ನೂ ತುಂಬ ಚಿಕ್ಕದು ಹೇಳ್ತೀನಿ, ಸೂಜಿಯೂ ಚುಚ್ಕೊಂಡಿಲ್ಲ, ತಾಯಿಯಿಂದನೂ ಬಂದಿಲ್ಲ, ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡಿಕೊಂಡಿಲ್ಲ. ಆದರೂ ಕೂಡ ಈ ಯುವಕ, ನತದೃಷ್ಟ ಯುವಕ ಕರ್ಮದ ಫಲ ಅನುಭವಿಸ್ತಾ ಇದ್ದಾನೆ. ಸೊ ಯಾವ ರೀತಿ ಅಂತ, ಇದಂತೂ ಮೆಡಿಕಲ್ ಆ್ಯಂಗಲಿಂದ ಏನೂ ನೋಡೋಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಜಾತಕದ ಆ್ಯಂಗಲಿಂದ ನೋಡುವಂಥ ಪ್ರಯತ್ನ ಮಾಡೋಣ. ಹುಟ್ಟಿದ ಡೇಟ್ ಆಫ್ ಬರ್ತ್ ಟೈಮ್ ನೋಟ್ ಮಾಡಿಕೊಳ್ಳಿ, 23/12/1994 ಹುಟ್ಟಿದ ಸಮಯ 25 ಅಂದರೆ ಸಾಯಂಕಾಲ 8:05 ಅಂತ ಅರ್ಥ. ಓಕೆ, ಜನ್ಮ ಕುಂಡಲಿ ಓಪನ್ ಮಾಡಿದಾಗ ಚಂದ್ರ ಏನಿದೆ ಕರ್ಕ ಲಗ್ನ ಬರುತ್ತೆ ಮತ್ತೆ ಕರ್ಕ ಲಗ್ನ ಬರುತ್ತೆ. ಎರಡನೇ ಮನೆ ಸಿಂಹ ರಾಶಿಯಲ್ಲಿ ಮಂಗಳ ಮತ್ತು ಚಂದ್ರಮ ಯುತಿ ಇದೆ. ನಾಲ್ಕನೇ ಮನೆಯಲ್ಲಿ ರಾಹು ಮತ್ತು ಶುಕ್ರ ಯುತಿ ಇದೆ. ಐದನೇ ಮನೆಯಲ್ಲಿ ಗುರು ಯುತಿ ಇದೆ. ಆರನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಯುತಿ ಇದೆ, ಬುಧ ಅಸ್ತ ಆಗಿದ್ದಾನೆ. ಎಂಟನೇ ಮನೆಯಲ್ಲಿ ಶನಿ ಇದ್ದಾನೆ. ಹತ್ತನೇ ಮನೆಯಲ್ಲಿ ಕರ್ಮದ ಸ್ಥಾನದಲ್ಲಿ ಕೇತು ವಿರಾಜಮಾನಿದ್ದಾನೆ. ಸೊ ಇದು ಏನಿದೆ ನಿಮಗೆ ಲಗ್ನ ಕುಂಡಲಿ. ಅದಕ್ಕಿಂತಲೂ ಮುಂಚೆ ಈ ವ್ಯಕ್ತಿಗೆ HIV ಬಂತು ಹೇಗೆ ಅನ್ನೋದು ನಾನು ನಿಮಗೆ ಹೇಳ್ತೇನೆ ಮಿತ್ರ. ಇವನು ತನ್ನ ಪೆಟ್ ಫ್ರೆಂಡ್, ತುಂಬ ಕ್ಲೋಸ್ ಫ್ರೆಂಡ್ ಜೊತೆಗೆ ಬೈಕ್ ಮೇಲೆ ಹೋಗ್ತಾ ಇದ್ದಾನೆ. ಬೈಕ್ ಮೇಲೆ ಹೋಗುವಾಗ ದುರಾದೃಷ್ಟವಶಾತ್ ಇವರ ಬೈಕು ಆಕ್ಸಿಡೆಂಟ್ ಆಗುತ್ತೆ ಮಿತ್ರ. ಆಕ್ಸಿಡೆಂಟ್ ಆದಾಗ ಇಬ್ಬರಿಗೂ ಕೂಡ ಗಾಯಗಳಾಗ್ತವೆ, ಇಬ್ಬರಿಗೂ ಕೂಡ ಚಿಕ್ಕಪುಟ್ಟ ಫ್ರ್ಯಾಕ್ಚರ್ಸ್ ಆಗ್ತವೆ, ರಕ್ತ ಬರುತ್ತೆ ಇಬ್ಬರಿಗೂ ಕೂಡ.
ಇಬ್ಬರು ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ ಮಿತ್ರ ಹೋಗಿ ಇಬ್ಬರಿಗೂ ಗಾಯಗಳಾಗಿದ್ದಾವೆ ಇಬ್ಬರೂ ಕೂಡ ಒಬ್ಬರ ಮೇಲೆ ಹೋಗಿ ಬೀಳ್ತಾರೆ ಇಬ್ಬರಿಗೂ ಕೂಡ ಊನ್ಸ್ ಓಪನ್ ಊನ್ಸ್ ಇದಾವೆ ಸ್ಕಿನ್ ಏನಿದೆ ಕಟ್ ಆಗಿದ್ದಾವೆ ಇಬ್ಬರಿಗೂ ಕೂಡ ಒಬ್ಬರ ಮೇಲೆ ಒಬ್ಬರು ಹೋಗಿ ಬಿದ್ದಿದ್ದಾರೆ ಇಬ್ಬರಿಗೂ ಕೂಡ ರಕ್ತ ಸೋರುತ್ತಿದೆ ಇಬ್ಬರಿಗೂ ಕೂಡ ಓಪನ್ ಊಂಡ್ ಕಾಂಟ್ಯಾಕ್ಟ್ ಆಗಿಬಿಟ್ಟು ತನ್ನ ಫ್ರೆಂಡಿಂದ ಇವನಿಗೆ ಬಂದಿರುವಂಥ ಎಚ್ ಐ ವಿ ಈ ವ್ಯಕ್ತಿಗೆ ಹಿಂದೆ ಕೂತಿರುವಂಥ ವ್ಯಕ್ತಿಗೆ ಮುಂದೆ ತನ್ನ ಕ್ಲೋಸ್ ಫ್ರೆಂಡಿಗೆ ಎಚ್ ಐ ವಿ ಇದೆ ಅನ್ನೋದು ಗೊತ್ತಿರಲಿಲ್ಲ ಮಿತ್ರ ಕೆಲವು ತಿಂಗಳುಗಳ ನಂತರ 5-6 ತಿಂಗಳುಗಳ ನಂತರ ಅದರ ಲಕ್ಷಣಗಳು ವ್ಯಕ್ತ ಆಗಲಿಕ್ಕೆ ಶುರು ಮಾಡಿದಾಗ ಯಾವುದೇ ಒಬ್ಬ ವೈದ್ಯರಿಗೆ ಒಂದು ಅನುಮಾನ ಬಂದು ಫಸ್ಟ್ ಫ್ರೆಂಡ್ ಏನಿದೆ ಫಸ್ಟ್ ಅವನಿಗೆ ಬಂದಿತ್ತಲ್ಲ ಅವನದು ಟೆಸ್ಟ್ ಮಾಡಿದ್ದಾರೆ ಅವನಿಗೆ ಪಾಸಿಟಿವ್ ಅಂತ ಬಂದಿದೆ ಯಾಕಂದರೆ ಅವನಿಗೆ ಬಂದೇ ಸುಮಾರು ವರ್ಷ ಆಗಿರುತ್ತೆ ಸುಮಾರು ವರ್ಷ ಆದ ನಂತರವೇ ಅದರ ಲಕ್ಷಣ ವ್ಯಕ್ತ ಆಗಲಿಕ್ಕೆ ಶುರು ಮಾಡಿರುತ್ತೆ ಇಮಿಡಿಯೇಟ್ಲಿ ಯಾವುದೂ ಲಕ್ಷಣ ವ್ಯಕ್ತ ಆಗೋದಿಲ್ಲ ಅವನಿಗೆ ಬಂದಿದೆಯಲ್ಲಪ್ಪ ಅಂಥೇಳಿ ಭಯ ಪಟ್ಕೊಂಡು ಇವನು ಮಾಡಿಸಿದಾಗ ಇವನಿಗೂ ಕೂಡ ರಿಯಾಕ್ಟಿವ್ ಬಂದಿದೆ ಮತ್ತು ಪಾಸಿಟಿವ್ ಬಂದಿದೆ ಕಾರಣ ಓಪನ್ ಊನ್ಸ್ ರಬ್ ಆಗಿರೋದು ಇದು ಭಾಳ ಮುಖ್ಯವಾಗಿ ನೀವು ಗಮನ ಕೊಡಬೇಕು ಅದೇ ಕಾರಣಕ್ಕೆ ಎಲ್ಲಾದರೂ ನಿಮ್ಮ ಕಣ್ಣು ಮುಂದೆ ಆಕ್ಸಿಡೆಂಟ್ಸ್ ಆದಾಗ ಇಮಿಡಿಯೇಟ್ಲಿ ಹೋಗಿ ಎತ್ಕೊಂಬಿಡಬೇಡಿ ಓಕೆ ರಕ್ತ ಹರಿತಾ ಇರಬೇಕಾದ್ರೆ ಯಾವುದೇ ವ್ಯಕ್ತಿಗೂ ಎಚ್ ಐ ವಿ ಇರುವಂಥ ಚಾನ್ಸಸ್ ಇರುತ್ತೆ ಹೆಲ್ಪ್ ಮಾಡಬೇಕು ಇಲ್ಲ ಅಂತಿಲ್ಲ ಬಟ್ ನಾವು ನಮ್ಮ ಜೀವನವನ್ನು ಫಸ್ಟ್ ನೋಡ್ಕೋಬೇಕು ಆಮೇಲೆ ಹೆಲ್ಪ್ ಮಾಡ್ಕೋಬೇಕು ಗ್ಲೌಸ್ ಇರಲ್ಲ ಏನಿರಲ್ಲ ರಕ್ತ ಸುರಿತಾ ಇರ್ತದೆ ಹಾಗೆ ನಮ್ಮ ಕೈಯಲ್ಲೂ ಕೂಡ ಓಪನ್ ವೂಂಡ್ಸ್ ಏನಾದರೂ ಇದ್ದರೆ ಫ್ರೆಶ್ ಓಪನ್ ವೂಂಡ್ಸ್ ಆಗಿತ್ತು ಅಂದರೆ ಖಂಡಿತವಾಗಿದು ಭಾಳ ಗಂಭೀರವಾಗಿ ವಿಷಯ ಆಗಿಬಿಡುತ್ತೆ ಅಂತಾರೆ ಓಕೆ ಸೊ ಇದು ಯಾವಾಗಲೂ ಕೂಡ ನೆನಪಿಟ್ಕೊಳ್ಳಿ ಏನು ತಪ್ಪು ಮಾಡಿದ್ದ ಯುವಕ ಏನು ತಪ್ಪು ಏನು ಮಾಡಿದ್ದ ಅಂತ ಅನೈತಿಕ ಮಾಡಿಲ್ಲ ಏನೂ ತಪ್ಪು ಮಾಡಿಲ್ಲ ಮನಸ್ಸಿನಿಂದನೂ ಕೂಡ ಒಳ್ಳೆಯ ವ್ಯಕ್ತಿ ಕ್ಯಾರೆಕ್ಟರಿಂದನೂ ಕೂಡ ತುಂಬ ಒಳ್ಳೆಯ ವ್ಯಕ್ತಿ ಯಾವನೋ ಮಾಡಿದ ತಪ್ಪು ಇವನು ಯಾಕೆ ಬಲಿ ಪಶುವಾದ ಅದಕ್ಕೆ ಕರ್ಮ ಸಿದ್ಧಾಂತ ಅನ್ನೋದು ಓಕೆ ಸೊ ಜಾತಕದ ಮುಖಾನ ಇದನ್ನು ಡಿಕೋಡ್ ಮಾಡುವಂಥ ಪ್ರಯತ್ನ ನಾವು ಮಾಡೋಣ ಮಿತ್ರ ಲಗ್ನ ಕುಂಡಲಿ ಲಗ್ನ ಚಾರ್ಟ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಒಂದು ವಿಷಯ ಯಾವಾಗಲೂ ನೆನ್ಪಿಟ್ಕೊಳ್ಳಿ STDsಗೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗೆ ಶುಕ್ರಕೇತು ಭಾಳ ಮುಖ್ಯ ಶುಕ್ರಕೇತುನೇ STDs ತರ್ತವೆ ಅದು ಸ್ಪೆಷಲಿ 6ನೇ ಮನೆಗೆ ಲಿಂಕ್ ಇತ್ತು ಅಂದರೆ ಓಕೆ ಶುಕ್ರ ಯಾರು ಸೆಕ್ಸ್ಗೆ ಸಂಬಂಧಪಟ್ಟ ಅಧಿಪತಿ ಗ್ರಹ ಶುಕ್ರ ಯಾರ್ದು ಜಾತಕದಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾನೆ ಮತ್ತು ಒಂದು 8ನೇ ಮನೇಲಿದ್ದ ಅಂದರೆ ಅವರು ಪ್ರಾಸ್ಟಿಟ್ಯೂಟ್ ಆಗುವಂಥ ಚಾನ್ಸಸ್ ಇರುತ್ತೆ ಮಹಿಳೆಯ ಜಾತಕ ಎಲ್ಲರೂ ಆಗ್ತಾರೆ ಅಂತಿಲ್ಲ ಆಲ್ಮೋಸ್ಟ್ ಆಲ್ 10ನೇ ಮನೆಯ ಸ್ವಾಮಿ ಶುಕ್ರ ಬಂದುಬಿಟ್ಟು 8ನೇ ಮನೇಲಿ ಕೂತಾಗ ಜೊತೆಯಲ್ಲಿ ರಾಹು ಬಂದು ಕೂತಾಗ ಚಂದ್ರಮಾನೂ ಬಂದು ಕೂತಾಗ ಈ ರೀತಿ ಬುಧನೂ ಬಂದು ಕೂತಾಗ ಈ ರೀತಿ ಒಂದು ಏನೋ ಒಂದು ಕಾಂಬಿನೇಷನ್ನಿಂದ ಆ ಮಹಿಳೆ ಪ್ರಾಸ್ಟಿಟ್ಯೂಟಿಂದನೇ ಹಣ ಗಳಿಕೆ ಮಾಡುವಂತಹ ಒಂದು ವೃತ್ತಿಯಲ್ಲಿರುವಂಥ ಚಾನ್ಸಸ್ ಇರುತ್ತೆ ಓಕೆ ಶುಕ್ರ ಸುಖಕ್ಕೆ ಕಾರಕ ಶುಕ್ರ ಐಷಾರಾಮಿ ಜೀವನಕ್ಕೆ ಕಾರಕ ಶುಕ್ರ ಒಳ್ಳೊಳ್ಳೆ ಕಾರ್ ತೆಗೆದುಕೊಳ್ಳೋದು ಮೊಬೈಲ್ ಖರೀದಿ ಮಾಡೋದು ಬಂಗಾರ ಬೆಳ್ಳಿ ಒಡವೆಗಳು ಹಾಕ್ಕೊಳ್ಳೋದು ಸ್ಟೈಲ್ ಹೊಡೆಯೋದು ಫಿಲ್ಮಿ ಆ್ಯಕ್ಟ್ರೆಸ್ಸು ಫಿಲ್ಮಿ ದುನಿಯಾ ಪಾರ್ನ್ ಇಂಡಸ್ಟ್ರಿ ದಿಸ್ ಈಸ್ ಆಲ್ ಶುಕ್ರ ಶುಕ್ರನೇ STDsಗೆ ಕಾರಕ ಅದರೊಳಗಡೆ ಕೇತು ಬಂದು ಕೂತಾಗ ಎಚ್ ಐ ವಿಗೆ ಭಾಳ ಇದು ಕೊಡುತ್ತೆ ಮಿತ್ರೆ ಯಾಕೆ ಕೇತು ಎಚ್ ಐ ವಿ ಕೇತು ಒನ್ ಆಫ್ ದಿ ಸೀಕ್ರೆಟ್ ಗ್ರಹ ಕೇತು ಅಕಸ್ಮಾತ್ 6ನೇ ಮನೇಲಿ ಬಂದು ಕೂತಾಗ ನಿಮಗೆ ಯಾವ ರೋಗ ಇದೆ ಅಂತ ಅವನ ಅಪ್ಪನಾಣೆಗೂ ಕೂಡ ಯಾವ ಡಾಕ್ಟ್ರಿಗೂ ಕೂಡ ಅರ್ಥ ಆಗೋದಿಲ್ಲ ನಿಮಗೇನು ಸಮಸ್ಯೆ ಆಗಿದೆ ಅಂತ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರ್ತದೆ ಏನಾಗ್ತಾಯಿದೆ ಗೊತ್ತಾಗಲ್ಲ ಕೇತು 5ನೇ ಮನೇಲಿ ಬಂದು ಕೂತ ಅಂದರೆ ರಿಪೀಟೆಡ್ ಅಬಾರ್ಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಕಾರಣ ಗೊತ್ತಿಲ್ಲ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ ಕಾರಣ ಗೊತ್ತಿಲ್ಲ ಕೇತು 5ನೇ ಮನೇಲಿ ಬಂದು ಕೂತಾಗ ಮಹಿಳೆಯದ್ದು ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇರುತ್ತೆ ಪುರುಷಂದು ವೀರ್ಯಾಣು ರಿಪೋರ್ಟು ಕೂಡ ನಾರ್ಮಲ್ ಇರುತ್ತೆ ಮಕ್ಕಳೇ ಆಗೋದಿಲ್ಲ ಕಾರಣ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದೇ ಕೇತು ಯಾಕೆ ಏನು ಎತ್ತ ಎಲ್ಲಿಂದ ಹೆಂಗೆ ಯಾವಾಗ ಏಕೆ ಯಾವುದು ಎಲ್ಲವನ್ನು ಕೂಡ ಕೇತು ಎಚ್ ಐ ವಿ ಹೆಂಗೆ ಬರುತ್ತೆ ಎಲ್ಲಿಂದ ಬರುತ್ತೆ ಅದಕ್ಕೆ ಮದ್ದೇನು ಏನೂ ಗೊತ್ತಿಲ್ಲ ಅದೇ ಕೇತು ದಟ್ ಈಸ್ ಕೇತು ಓಕೆ ಎಲ್ಲ ಸಮಸ್ತ ವೈರಲ್ ಡಿಸಾರ್ಡ್ಗೂ ಕೂಡ ಕೇತುನೇ ಕಾರಕ ಸೊ ಶುಕ್ರ ಕೇತು ಎಚ್ ಐ ವಿಗೆ ಕಾರಕ ಮಿತ್ರ ಹಾಗಾದರೆ ಈ ಜಾತಕದಲ್ಲಿ ಅಂದರೆ ರೋಗಸ್ಥಾನ ನಾವು ನೋಡಿದಾಗ 6ನೇ ಮನೆ 6ನೇ ಮನೆಯ ಸ್ವಾಮಿಯಾರು ಗುರು ಹೋಗಿ 12ನೇ 5ನೇ ಮನೇಲಿ ಕೂತಿದ್ದಾನೆ
ಆರನೇ ಮನೆಯಲ್ಲಿ ಸ್ವತಃ ಸೂರ್ಯ ಮತ್ತು ಬುಧ ಇದ್ದಾರೆ. ಸೊ ಇಲ್ಲೆಲ್ಲೂ ಕೂಡ ಕೇತುನು ಮತ್ತು ಶುಕ್ರ ಲಿಂಕ್ ಆಗ್ತಾ ಇಲ್ಲ. ಹಾಗಾದರೆ ಇವನಿಗೆ ಬಂದಿರಲಿಕ್ಕೆ ಕಾರಣ ಏನು, ಯಾವ ಕಾರಣಕ್ಕೆ ಬಂತು ಅಂತ ನೀವು ಭಾಳ ಸೂಕ್ಷ್ಮವಾಗಿ ನೋಡಿದಾಗ, ಸೂಕ್ಷ್ಮವಾಗಿ ಅವಲೋಕನ ಮಾಡಿ ನೋಡಿದಾಗ ಅರ್ಥ ಆಗ್ತಾ ಇಲ್ಲ ಅಂದರೆ ನಕ್ಷತ್ರ ಲೆವೆಲಿಗೆ ಹೋಗಬೇಕಂತಾರೆ. ನಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನಕ್ಷತ್ರ ಲೆವೆಲಿಗೆ ಹೋಗಬೇಕು. ಓಕೆ, ನೀವು ಪ್ಲಾನೆಟ್ಸನ್ನು ಓಪನ್ ಮಾಡಿ ನೋಡಿದಾಗ ಸೂರ್ಯ ಬುಧ ಏನಿದ್ದಾರೆ ಮೂಲಾ ನಕ್ಷತ್ರದಲ್ಲಿ ಕೂತಿದ್ದಾರೆ. ಸೂರ್ಯ ಮತ್ತು ಬುಧ ಧನು ರಾಶಿ ಒಳಗಡೆ ಮೂಲಾ ನಕ್ಷತ್ರದಲ್ಲಿ ಕೂತಿದ್ದಾರೆ. ಮೂಲಾ ನಕ್ಷತ್ರಕ್ಕೆ ಅಧಿಪತಿ ಯಾರು ಅಂತ ಹೋದಾಗ ಮೂಲಾ ನಕ್ಷತ್ರಕ್ಕೆ ಅಧಿಪತಿ ಕೇತು. ಓಕೆ, ಇದು ಫಸ್ಟ್ ಪಾಯಿಂಟ್, ಅಂದರೆ ಸೂರ್ಯ ಮತ್ತು ಬುಧ ಕೇತುಗೆ ಲಿಂಕ್ ಆಗ್ತಾ ಇದ್ದಾರೆ ಅಂತ ಅರ್ಥ. ಓಕೆ, ಇದು ಫಸ್ಟ್ ಪಾಯಿಂಟ್. ಕೇತು ಎಲ್ಲಿ ಕೂತಿದ್ದಾನೆ, ಹತ್ತನೇ ಮನೆಯಲ್ಲಿ ಕೂತಿದ್ದಾನೆ. ಕೇತು ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ನೋಡಿ, ಕೇತು ಭರಣಿ ನಕ್ಷತ್ರದಲ್ಲಿ ಕೂತಿದ್ದಾನೆ. ಭರಣಿ ನಕ್ಷತ್ರದ ಅಧಿಪತಿ ಯಾರು, ಶುಕ್ರ. ಓಕೆ, ಭರಣಿ ಅಂದರೆ ಏನು, ಭರಣಿ ಈಸ್ ದ ಸೆಕೆಂಡ್ ನಕ್ಷತ್ರ ಇನ್ ಹಿಂದೂ ಆಸ್ಟ್ರೋನಾಮಿ, ಕರೆಸ್ಪಾಂಡಿಂಗ್ ಟು 35, 39, 41 ಏರಿಯೇಟೆಸ್ ಆಲ್ ಟುಗೆದರ್ ಇನ್ ಜ್ಯೋತಿಷ್ಯ. ಭರಣಿ ಈಸ್ ರೂಲ್ಡ್ ಬೈ ಶುಕ್ರ. ಓಕೆ, ಈ ಭರಣಿಗೆ ಅಧಿಪತಿ ಯಾರು, ಭರಣಿ ನಕ್ಷತ್ರಕ್ಕೆ ದೇವತೆ ಯಮ. ಮಿತ್ರೆ, ಯಮ ಏನು ಮಾಡ್ತಾನೆ ಅಂದರೆ ಡೀಡ್ಸ್ ಅಥವಾ ನಾವು ಮಾಡುವಂಥ ಕರ್ಮಗಳನ್ನು ಕ್ಲಾಸಿಫೈ ಮಾಡು, ನೀನು ಒಳ್ಳೆ ಮಾಡಿದೆ, ನೀನು ಕೆಟ್ಟದ್ದು ಮಾಡಿ, ನೀನು ಅಲ್ಲೋಗು, ಹಿಂಗೆ ಹೋಗು, ನೀನು ಹಿಂಗೆ ಮಾಡು, ನೀನು ಇದು ಮಾಡ್ತೀನಿ, ಇಲ್ಲೆಲ್ಲ ಕರ್ಮದ ಆಧಾರದ ಮೇಲೆ ನಿರ್ಧಾರ ಮಾಡೋದು ಚಿತ್ರಗುಪ್ತನ ಸಹಾಯಕ. ಓಕೆ, ಅದೇ ಇಮ್ಯಾಜಿನೇಷನ್ ಇದು. ಓಕೆ, ಬಟ್ ಆಗೋದು ನಿಜ, ಇದು ಹಿಂಗೆ ಆಗೋದು, ಪ್ರಕೃತಿ ಹಿಂಗೆ ಮಾಡೋದು, ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಅದೇ ಕಾರಣಕ್ಕಾಗಿ ಅವನಿಗೊಂದು ಪಿ ಎ ಆದರೂ ಲಾರ್ಡ್ ಎಮ ಈ ಥರ ನಾವು ಅಸ್ಯೂಮ್ ಮಾಡ್ಕೊಂಡಿರೋದು. ಇಮ್ಯಾಜಿನೇಷನ್, ಇಮ್ಯಾಜಿನರಿ ಸ್ಟೋರೀಸ್ ಇವು, ಬಟ್ ಆಗೋದು ಹಾಗೆ ಆಗೋದಿದು. ಓಕೆ, ಸೊ ಪ್ರಕೃತಿ ಒಂದೊಂದು ವಿಷಯಕ್ಕೆ ಒಂದೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟಿದೆ ಆಲ್ರೆಡಿ, ಅದು ಅವ್ರು ಹಿಂಗೆ ಮಾಡು. ಓಕೆ, ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಸೊ ಅಗೇನ್, ಸೂರ್ಯ ಮತ್ತು ಬುಧ ಆರನೇ ಮನೇಲಿ ಇದ್ದರೂ ಕೂಡ ಇವರು ಶುಕ್ರ ಕೇತುಗೆ ಲಿಂಕ್ ಆಗ್ತಾ ಇದ್ದಾರೆ ಹೋಗಿ ನಕ್ಷತ್ರ ಲೆವೆಲಲ್ಲಿ. ಓಕೆ, ಅಂದರೆ ಸೂರ್ಯ ಮತ್ತು ಬುಧ ಶುಕ್ರ ಕೇತು ಥರ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಫಸ್ಟು ಶುಕ್ರ ಬುಧ ಕೇತು ಥರ ಆ್ಯಕ್ಟ್ ಮಾಡ್ತಾರೆ, ಕೇತು ಶುಕ್ರನ ಥರ ಆ್ಯಕ್ಟ್ ಮಾಡ್ತಾರೆ, ಅರ್ಥ ಆಯ್ತಲ್ಲ. ಸೊ ಹೀಗಾಗಿ ಶುಕ್ರ ಮತ್ತು ಕೇತು ಬಿಹೈಂಡ್ ದಿ ಸ್ಕ್ರೀನ್ ಏನಿದೆ ಒಂದು ಕಡೆಯಿಂದ ಆರನೇ ಮನೆಗೆ ಲಿಂಕ್ ಆಗ್ತಾ ಇದ್ದಾರೆ. ಆರನೇ ಮನೆ ಏನು, ರೋಗದ ಮನೆ, ಸಾಲದ ಮನೆ, ಕೋರ್ಟು ಕಚೇರಿಗಳ ಮನೆ, ಅವಮಾನಗಳ ಮನೆ, ಕಷ್ಟದ ಮನೆ, ಮತ್ತು ಇನ್ನೊಂದು ಹಣ ಕಳ್ಕೊಳ್ಳೋದು ಮನೆ, ಇವೆಲ್ಲ ಏನಿದೆ ಆರನೇ ಮನೆ. ದುಸ್ಥಾನದಲ್ಲಿ 6, 8 ಮತ್ತು 12 ಈ ಮೂರು ದುಸ್ಥಾನಗಳಲ್ಲಿ ಟಾಪ್ 1 ಪ್ರಾಬ್ಲಮೆಟಿಕ್ 6th ಹೌಸ್ ಇರುತ್ತೆ. 8th ಹೌಸು ಅಷ್ಟೊಂದೇನು ಪ್ರಾಬ್ಲಮೆಟಿಕ್ ಇರಲ್ಲ, 12th ಹೌಸು ಕೂಡ 6th ಹೌಸ್ ಕೊಟ್ಟಷ್ಟು 8th ಮತ್ತು 12th ಹೌಸು ಸಮಸ್ಯೆಗಳು ಕೊಡೋದಿಲ್ಲ. 6th ಹೌಸ್ ಹೈಯೆಸ್ಟ್ ಪ್ರಾಬ್ಲಮ್ಸ್ ಕೊಡುತ್ತೆ, ಯಾಕೆ ಅಂದರೆ ಅಲ್ಲಿ ಹೆಲ್ತ್ ಇನ್ವಾಲ್ವ್ಮೆಂಟ್ ಆಗುತ್ತೆ. ಯಾವಾಗ ಒಬ್ಬ ವ್ಯಕ್ತಿಗೆ ಹೆಲ್ತು ಮತ್ತು ಫೈನಾನ್ಸ್ ಇನ್ವಾಲ್ವ್ಮೆಂಟ್ ಆಗುತ್ತೆ, ಇವೆರಡೂ ಬಹಳ ಮುಖ್ಯವಾದ್ದು, ಅದು ಭಾಳ ಕ್ರೂಷಿಯಲ್, ಇದಕ್ಕೆ ಕೊಂಡೊಯ್ತದೆ ಮಿತ್ರ. ಓಕೆ, ಸೊ ಇವರಿಗೆ ಸಮಸ್ಯೆ ಆಗಿದ್ದು ಯಾವ ಟೈಮಲ್ಲಿ ನೀವು ನೋಡಿ, ದಶಾವಿಂಶೋತ್ತರ ದಿವಸ ಓಪನ್ ಮಾಡಿ ನೋಡಿದಾಗ ಇವರಿಗೆ ಆಕ್ಸಿಡೆಂಟ್ ಆಗಿರೋದು. ಓಕೆ, ಇವರಿಗೆ ಆಕ್ಸಿಡೆಂಟ್ ಆಗಿರೋದು ಏಪ್ರಿಲ್ 2017ರಲ್ಲಿ. 2017 ಏಪ್ರಿಲಲ್ಲಿ ಆಕ್ಸಿಡೆಂಟ್ ಆದಾಗ ಅವ್ರದ್ದು ಮಹಾದಶ ಅಂತರ್ದಶ ಯಾವುದಿತ್ತು ನೋಡಿ, ಸೂರ್ಯ ಮಹಾದಶೆ ಒಳಗಡೆ ಮಂಗಳನ ಅಂತರ್ದಶ ಇತ್ತು. ಓಕೆ, ಅದರೊಳಗಡೆ ಶನಿ ಬುಧ ಕೇತು ಬಂದಿದ್ದಾರೆ. ಓಕೆ, ಅದರೊಳಗಡೆ ಸೂರ್ಯನ ಮಹಾದಶ, ಮಂಗಳನ ಅಂತರ್ದಶ, ಕೇತುವಿನ ಪ್ರತ್ಯಂತರ್ದಶಾದಲ್ಲಿ ಇವರಿಗೆ ಈ ಸಮಸ್ಯೆ ಆಗಿದೆ. ಓಕೆ, ಸೂರ್ಯ ಆರನೇ ಮನೆಗೆ ರಿಲೇಟೆಡ್, ಸೂರ್ಯ ಮೂಲಾ ನಕ್ಷತ್ರದಲ್ಲಿದ್ದಾನೆ, ಮೂಲಾ ನಕ್ಷತ್ರ ಕೇತುವಿಗೆ ಸಂಬಂಧ, ಆರನೇ ಮನೆಯಲ್ಲಿದ್ದಾನೆ, ಆರನೇ ಮನೆ ರೋಗಕ್ಕೆ ಸಂಬಂಧಪಟ್ಟ ಮನೆ, ರೋಗ ಬಂದಿದೆ. ಮಂಗಳ ಯಾರು, ಮಂಗಳ ಆಕ್ಸಿಡೆಂಟಿಗೆ ಕಾರಕ, ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಮಂಗಳ 8ನೇ ಮನೆಯಲ್ಲಿದ್ದ ಅಂದರೆ ಪದೇ ಪದೇ ಆಕ್ಸಿಡೆಂಟ್ಸ್ ಆಗುವಂಥ ಚಾನ್ಸಸ್ ಇರ್ತದೆ. ಇವರು 8ನೇ ಮನೆಯಲ್ಲಿಲ್ಲ, 2ನೇ ಮನೆಯಲ್ಲಿದ್ದಾನೆ, ಮತ್ತು ಗೋಚಾರದಲ್ಲಿ ಅವಾಗ ಇದ್ದೇನೋ, ನಾನು ಚೆಕ್ ಮಾಡಿಲ್ಲ, ಅದು ನಿಮ್ಗೆ ಇಂಟ್ರೆಸ್ಟೆಡ್ ಇತ್ತಂದ್ರೆ ನೀವು ಮಾಡ್ಕೊಳ್ಳಿ. ಓಕೆ, ಮಂಗಳ ಆಕ್ಸಿಡೆಂಟಿಗೆ ಕಾರಕ, ಅದರೊಳಗಡೆ ಕೇತು ಮತ್ತೆ ಬಂದಿದ್ದಾನೆ. ಕೇತುವೂ ಕೂಡ ಗೋಚಾರ ಆವಾಗ ಬಹುಶಃ 2017 ಅಂದರೆ ನನಗೆ ಅನಿಸಿದ ಮಟ್ಟಿಗೆ ಹತ್ತತ್ರ ಯಾವ ಮನೆಯಲ್ಲಿದ್ದ ಅಂತ ನೋಡಬೇಕಾಗುತ್ತೆ ಅದು. ಓಕೆ, ಸೊ ಸೂರ್ಯ ಮಂಗಳ ಕೇತು ಅಗೇನ್ ಅಲ್ಲಿ ಲಿಂಕ್ ಆಗಿದ್ದಾರೆ, ಇದು ಆ್ಯಕ್ಸಿಡೆಂಟ್ ಆದ ದಿನ. ಓಕೆ, ಆಮೇಲೆ
ಎಚ್ ಐ ವಿ ಇರೋದು ಗೊತ್ತಾಗಿದ್ದೆ ಅವಾಗ. ಇನ್ಫೆಕ್ಷನ್ ಅಂತೂ ಅವಾಗ ಆಗಿರುತ್ತೆ, ಬಟ್ ನನಗೆ ಗೊತ್ತಾಗಿದ್ದೆ ಅವಾಗ ಅಂದರೆ ಪರ್ಸನಿಗೆ ಗೊತ್ತಾಗಿತ್ತು, ಓ ನನಗೆ ಎಚ್ ಐ ವಿ ಆಗಿದೆ ಅಂತ ಗೊತ್ತಾಗಿದ್ದು ಡಿಸೆಂಬರ್ 2017. ಡಿಸೆಂಬರ್ 2017 ಏನು ಅಂತರ್ದಶ ನಡೀತಾ ಇತ್ತು? ಸೂರ್ಯ ಮಹಾದಶೆ ಒಳಗಡೆ ರಾಹು ಅಂತರ್ದಶ, ಅದರೊಳಗಡೆ ಬುಧನ ಪ್ರತ್ಯಂತರ್ದಶೆ. ಓಕೆ, ಮತ್ತು ಸೂರ್ಯ ಬುಧ ಇಬ್ಬರು ಕೂಡ 6ನೇ ಮನೆಗೆ ಸಂಬಂಧಪಟ್ಟ ಗ್ರಹಗಳು, ಅವ್ರದ್ದು ಆ ಮಹಾದಶ ಪ್ರತ್ಯಂತರ್ದಶ ನಡೀತಾ ಇತ್ತು. ಓಕೆ, ಆಗ ಅಲ್ಲಿ ಎಕ್ಸ್ಪೋಸ್ ಆಯಿತು. ಏಪ್ರಿಲಲ್ಲಿ ಇನ್ಫೆಕ್ಷನ್ ಆಗಿದೆ, ಡಿಸೆಂಬರಲ್ಲಿ ಎಕ್ಸ್ಪೋಸ್ ಆಗಿದೆ. ಓಕೆ, ಮೇಲಾಗಿ ಗಾಯದ ಮೇಲೆ ಬರೆ ಎಳೆದಂತೆ ಶನಿಯ ಗೋಚಾರ ಕೂಡ 6ನೇ ಮನೆಯಲ್ಲಿ ನಡೀತಾ ಇತ್ತು 2017. ಬಹುಶಃ ನೀವು ಓಪನ್ ಮಾಡಿ, 2017 ಶನಿಯ ಗೋಚಾರ 6ನೇ ಮನೆಯಲ್ಲಿದ್ದ ಟ್ರಾನ್ಸಿಟ್. ಒಟ್ಟಾರೆಯಾಗಿ 6ನೇ ಮನೆ ಫುಲ್ ಆ್ಯಕ್ಟಿವೇಷನಿಗೆ ಬಂದಿದೆ, ಪವರ್ಫುಲ್ ಗ್ರಹಗಳದ್ದು ಟ್ರಾನ್ಸಿಟ್ ನಡೀತಾ ಇದೆ, ಎಲ್ಲವೂ ಹೋಗಿ ಮೂಲ ನಕ್ಷತ್ರಕ್ಕೆ ಲಿಂಕ್ ಆಗ್ತಾ ಇವೆ. ಸೊ ಹೀಗಾಗಿ ಮೂಲ ಕೇತು ಏನಿದೆ ಆ್ಯಕ್ಟಿವೇಷನಿಗೆ ಬಂದಾಗ ಕೇತು ಹೋಗ್ಬಿಟ್ಟು ಶುಕ್ರನಿಗೆ ಆ್ಯಕ್ಟಿವೇಟ್ ಮಾಡಿದ್ದಾನೆ. STDs ಆಕ್ಸಿಡೆಂಟ್ ಮುಖೇನ ಆಗಿರುವಂತಹ ಒಂದು ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಇದು ಏನಿದೆ ಇದು ಜಾತಕದ ವಿಶ್ಲೇಷಣೆ ಮಿತ್ರ. ಓಕೆ, ಅಕಸ್ಮಾತ್ ಈ ಜಾತಕ ಏನಾದರೂ ನನಗೆ ಫೆಬ್ರವರಿಯಲ್ಲಿ ಸಿಕ್ಕಿತ್ತು ಅಂದರೆ ಫೆಬ್ರವರಿ ಮಾರ್ಚ್ ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಈ ವ್ಯಕ್ತಿ ನನ್ನ ಹತ್ರ ತನ್ನ ಜಾತಕದ ವಿಶ್ಲೇಷಣೆ ಮಾಡಿಸಿದ್ದ ಅಂದರೆ ಅಕಸ್ಮಾತ್ ನಾನು ಮುಂಚಿತವಾಗಿ ಹೇಳ್ತಾ ಇದ್ನ ಹಿಂಗಾಗುತ್ತೆ ಅಂತ, ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಖಂಡಿತವಾಗೂ ಹೇಳ್ತಾ ಇರಲಿಲ್ಲ ಮಿತ್ರ. ಯಾಕೆಂದರೆ ನಾನೇನು ಹೇಳ್ತಾ ಇದ್ದೆ ನಿಮಗೆ, ಏಪ್ರಿಲ್ 17 ಅವಧಿಯಲ್ಲಿ ನಿಮಗೆ ಕೋರ್ಟು ಕಚೇರಿ ಅಥವಾ ಆರೋಗ್ಯದ ಸಮಸ್ಯೆ ಆಗ್ಬೋದು, ಸ್ಪೆಷಲಿ ಚರ್ಮ ವಿಕಾರ. ಸೂರ್ಯ ಮತ್ತು ಬುಧ 6ನೇ ಮನೆಯಲ್ಲಿದ್ದಾಗ ಚರ್ಮಕ್ಕೆ ಸಂಬಂಧಪಟ್ಟ ವಿಕಾರಗಳು ಅತಿಯಾಗ್ತವೆ. ಅದು ಸೋರಿಯಾಸಿಸ್ ಇರ್ಬೋದು, ಬಂಗ್ ಇರ್ಬೋದು, ಅಥವಾ ಏನಂತಾರೆ ಗಜಕರ್ಣ, ಹುಳುಕಡ್ಡಿ, ಏನೋ ಒಂದು ಅರ್ಟಿಕೇರಿಯಾನೋ, ಅಲರ್ಜಿಕ್ ರಿಯಾಕ್ಷನ್ಸು, ಇವೆಲ್ಲ ಏನಿದ್ದಾವೆ ಸೂರ್ಯ ಮತ್ತು ಬುಧ. ಬುಧ ಎಲ್ಲಿ ಬರ್ತಾನೆ ಅಲ್ಲಿ ಚರ್ಮಕಾರಕ ವ್ಯಾಧಿಗಳು ತರ್ತಾನೆ, ಶೀತ ಕೆಮ್ಮು ಬರ್ತದೆ, ಒಣ ಕೆಮ್ಮು ಬರುತ್ತೆ. ಸೊ ನಾನು ಅದನ್ನು ಹೇಳ್ತಿದ್ದೆ, ಈ ಥರ ಎಲ್ಲ ಹೇಳ್ತಿರ್ಲಿಲ್ಲ, ಯಾಕಂದರೆ ಇದು ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳು. ಆಮೇಲೆ ಯಾವುದೇ ಒಂದು ಪಿನ್ ಟು ಪಾಯಿಂಟು ಜ್ಯೋತಿಷಾಸ್ತ್ರದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಓ ನಿನಗೆ ಇದೇ ಆಗುತ್ತೆ, ಹಿಂಗೆ ಆಗುತ್ತೆ, ಇವತ್ತೇ ಆಗುತ್ತೆ, ಇದೇ ರೋಗ ಅಂತೇಳಿ. ನಾವು ಇಷ್ಟು ಹೇಳ್ಬೋದು, ನಿಮಗೆ ಒಂದು ಆರೋಗ್ಯ ಸಮಸ್ಯೆ ಬರುತ್ತೆ, ದೀರ್ಘಕಾಲಿಕವಾಗಿ ಕಾಡುವಂಥ ಆರೋಗ್ಯ ಸಮಸ್ಯೆ ಬರುವಂಥ ಚಾನ್ಸಸ್ ಇದೆ. ಸೊ ಶನಿಯು ಕೂಡ ಅಲ್ಲೇ ಇರೋ ಕಾರಣಕ್ಕಾಗಿ ಎಚ್ಚರವಾಗಿರುವಂತ ನಾನು ಹೇಳ್ಬೋದಾಗಿತ್ತು ಇಷ್ಟೇ. ಸೊ ನಿಮಗೆ ಎಚ್ ಐ ವಿನೇ ಆಗುತ್ತೆ ಅಂತ ಹೇಳೋದು ತುಂಬ ಕಷ್ಟ. ಕೆಲವೊಂದು ಸರಿ ಏನಾಗುತ್ತೆ, ಎಚ್ ಐ ವಿ ಅಲ್ಲದೆ ಹೋದರೂ ಕೂಡ ಗೊನೋರಿಯಾ, ಸಿಫಿಲಿಸು, HBSCG ಇವೆಲ್ಲವೂ ಕೂಡ ಬರ್ತದೆ. ಸೊ ಹೀಗಾಗಿ ಏನಿದೆ ನಿಖರವಾಗಿ ಹೇಳಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದೇನು ಅಂದರೆ ಜಾತಕ ಜ್ಯೋತಿಷಶಾಸ್ತ್ರದಲ್ಲಿ ಆರೋಗ್ಯ ಸಮಸ್ಯೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಇವೆಲ್ಲವೂ ಕೂಡ ಸ್ಟಾರ್ಟಿಂಗ್ ಆ್ಯಂಡ್ ಹಾಲಿಡೇ ಜಾಲಿ ಡೇಸ್ ಆ್ಯಂಡ್ ಟ್ರ್ಯಾಜಡಿ ಡೇಸು ಕಂಡುಹಿಡಿಬೋದು. ಓಕೆ, ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗ ಅನಿಸಿದ್ರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ. ನಿಮ್ಮಲ್ಲೂ ಯಾವುದಾದ್ರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು, ಪ್ರಶ್ನೆಗಳು, ಸಮಸ್ಯೆಗಳು, ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲಿಸಿಸ್ ಮತ್ತು ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಅನಾಲಿಸಿಸ್ ಏನಾದರೂ ಬೇಕಾದರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ. ನಾನು ಯಾವುದೇ ಫೋನ್ ಕಾಲ್ಸ್ ಶುರು ಮಾಡೋದಿಲ್ಲ, ನಮ್ಮ ಕನ್ಸಲ್ಟೇಷನ್ಸ್ ಫ್ರೀ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು, ಸ್ಟೇ ಹ್ಯಾಪಿ.